ಸೊ ಓಕೆ ಬಂದ್ವಿ, ಸಾಕಿಷ್ಟೆ. ನಮಸ್ಕಾರ ಎಲ್ರಿಗೂ, ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಇವಾಗ ಹೋಮ್ ಸ್ಟೇಲ್ ಇದ್ದೀವಿ. ಸೊ ಹೋಮ್ ಸ್ಟೇಲ್ ಮಾಡಿದ್ರೆ ಒಂದು ಅಡ್ವಾಂಟೇಜ್ ಏನಂದ್ರೆ, ಈ ಥರ ಒಂದು ಡೈನಿಂಗ್ ಟೇಬಲ್ಲು, ಫ್ರಿಡ್ಜ್ ಎಲ್ಲ ಕೊಡುತ್ತೆ. ಆ ಫ್ರಿಡ್ಜ್ ನಾವು ಯೂಸ್ ಮಾಡಲ್ಲ, ಏನೂ ಇಲ್ಲ. ಸೊ ಇವಾಗ ಬಿರಿಯಾನಿ, ಸ್ಪ್ರೈಟು, ವಾಟರ್ ಎಲ್ಲ ತಂದಿದ್ದೀವಿ. ಇವಾಗ ಇದು ತಿನ್ಕೊಂಡು ಇಲ್ಲಿಂದ ನೆಕ್ಸ್ಟು ಯಾವ ಬೀಚದು, ಪ್ಯಾರಡೈಸ್, ಪ್ಯಾರಡೈಸ್ ಬೀಚು, ಫೇಮಸ್ ಬೀಚು ಇಲ್ಲಿಂದ. ಅಲ್ಲಿಗೆ ಹೋಗ್ತೀವಿ, ಅಲ್ಲಿ ಆಟಾಡೋ ಪ್ಲ್ಯಾನ್ ಇದೆ. ಸೊ ಇದೆಲ್ಲವಾಗ ಅನಿಸುತ್ತೆ ಮೋಟರ್ ಲಾಕ್ ಮಾಡ್ತಾ ಇರೋದು ನಾನು ಪ್ರಾಪರಾಗಿ. ನೋಡಿ, ಇದು ಬಂದು ಮೇನ್ ರೋಡ್, ಇಲ್ಲಿ ಈಸ್ಟ್ ಕೋಸ್ಟ್ ರೋಡು. ಸೊ ರೋಡ್ಸ್ ಎಲ್ಲ ಚೆನ್ನಾಗೇ ಇದ್ದಾವೆ ಪಾಂಡಿಚೇರಿಯಲ್ಲಿ, ಹಂಗೇನಿಲ್ಲ. ಬಟ್ ಇದು ಇನ್ನೊಂದೇನು ಗೊತ್ತಾ, ಇದು ಮೈನ್ ನೇಮ್ ಬಂದು ಪುಡಿಚೇರಿ ಅಂತ, ಬಟ್ ಫೇಮಸ್ ಆಗಿ ಪಾಪ್ಯುಲರ್ ಆಗಿರೋ ನೇಮು ಪಾಂಡಿಚೇರಿ ಅಂತ. ಸೊ ಪುಡಿಚೇರಿ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಪಾಂಡಿಚೇರಿ ಅಂದರೆ ಎಲ್ಲರಿಗೂ ಗೊತ್ತಾಗೋದು. ಅಯ್ಯೋ, ಏ ಸರ್ಸರೆ ಹೊಡೆದಾಡೋರಲ್ಲ ಅವರು. ಆ ಸ್ಕೂಟಿ ನಂಗಾಗೋಗಿದೆ ಬ್ಲಗಲ್ ಬ್ಲಾಸ್ಟು. ಬನ್ನಿ ಬನ್ನಿ, ನಮಗೆ ನಮ್ಮದು ಕೆಲಸಕ್ಕೆ ಟೈಮ್ ಇಲ್ಲ, ಆ ಪೊಲೀಸ್ಗಳವರಲ್ವಾ, ಅವ್ರು ನೋಡ್ಕೋತಾರೆ. ಸೊ ನೋಡಿ, ಯಾವುದೋ ಬ್ರಿಡ್ಜು ಆನ್ ದ ರೂಟ್ ಬಿಟ್ಟು ಇದು ಆ ಬೋಟ್ ಹೌಸ್ ಏನಿದೆಯಲ್ಲ ಅಲ್ಲಿಗೆ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ರೋಡ್ ಹೆಂಗವೆ ಸೈಕು ನೋಡಿ. ಅಲ್ಲಿ ಹೋಯ್ತವ್ರಲ್ಲ ಅವ್ರ ಪೊಲೀಸು, ಒಂಥರ ಫ್ರೆಂಚ್ ಸ್ಟೈಲ್ ಪೊಲೀಸು, ಅವ್ರು ಕ್ಯಾಪ್ ಹಾಕಿರೋದು ಡಿಫ್ರೆಂಟು. ಸೊ ಇದು ಬಂದು ಇದು ಪ್ರೈವೇಟ್ ಪ್ರಾಪರ್ಟಿ, ಪ್ಯಾರಡೈಸ್ ಬೀಚು. ಇದನ್ನು ಫೇಮಸ್ ಆಗಿರೋದು ಏನಕ್ಕೆ ಅಂದರೆ, ಇವರು ಇಲ್ಲಿ ಗೇಮ್ಸ್ಗಳಿಟ್ಟು ಅದಕ್ಕೆಲ್ಲ ಒಳ್ಳೆ ಹೆವಿ ಪ್ರೈಸ್ ಮಾತ್ರ. ಆ ಪ್ರೈಸ್ ನಮ್ಮನ್ನು ಗೇಮ್ಸ್ ಆಡೋಕ್ಕೂ ಇರ್ತಿರಲಿಲ್ಲ. ಆಮೇಲೆ ಎಂಟ್ರಿ ಟಿಕೆಟ್ ಬೇರೆ ಕಟ್ಟಬೇಕು, ಎಂಟ್ರಿ ಟಿಕೆಟ್ ಕಟ್ಟಿದ್ರು ಕ್ಯಾಮ್ರಾ ಒಳ್ಳೆ ಅಲೋ ಇಲ್ಲ, ಅದಕ್ಕೆಲ್ಲ ಎಕ್ಸ್ಟ್ರಾ. ಅದ್ಬಿಟ್ರೆ ಇನ್ನು ಬೈಕಿಗೆ ಆ ಬೀಚ್ ಹತ್ತಿರ ಬೈಕ್ನ ಬೀಚ್ ಹತ್ರ ತೊಗೊಂಡೋಗೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್ ಅನ್ನಿಸ್ತು. ನಮಗೆ ಮೈನು ಈಗ ಬೈಕ್ನ ಬೀಚ್ ಒಳಗಡೆ ತೊಗೋಬೇಕು, ಅಂದರೆ ಮರಳಿಗೆ ತೊಗೊಂಡೋಗ್ಬೇಕು ಮೈನು, ಅದಕ್ಕೆ ಇವ್ರು ಬಿಡಲ್ಲ. ಸೊ ಇಲ್ಲಿಂದ ಇನ್ನೊಂದು ಬೀಚ್ ನಿಯರ್ ಒಂದು 10-15 kilometers ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ವಿ ಪ್ಯಾರಡೈಸ್ ಬೀಚಿಗೆ, ಈ ಕಡೆ ಇದೆ ಎಂಟ್ರಿ, ನಾವು ಆ ಕಡೆ ಹೋಗ್ತಾ ಇದ್ವಿ. ಇಳಿ ನೀನು ಅಪ್ಪ. ಜನ ಇರಲ್ವಲ್ಲ ಆ ಕಡೆ ಹೋಗಿ ಬಂದು ನೋಡೋಣ, ಇಲ್ಲಿ ಎಲ್ಲ ಬೇಡ ಆ ಕಡೆ ಕೋಣ, ಹತ್ತಿರದಲ್ಲಿ ತಗೊಂಡು ಹೋಗಕ್ಕಾಗಲ್ಲ ಗಾಡಿನ, ಫುಲ್ಲು ಇದು ಇಲ್ಲ ಎಳ್ದಾಡುತ್ತೆ, ಸ್ಕಿಡ್ ಆಗುತ್ತೆ ಈ ಥರ ಗಟ್ಟಿ ಇರೋ ಮಣ್ಣಲ್ಲಿ. ಬ್ರೋ ಯು ಪಾರ್ಕ್ ದರ್ ಕಣ್ಕಮ್, ಯು ವಾಂಟ್ ಟೇಕ್ ದಿಸ್ ಒನ್, ಪಾರ್ಕ್ ದೇರ್, ಪಾರ್ಕ್ ದೇರ್ ಅನ್ಕಮ್. ಮಚ್ಚ ನೀನು ಇಳಿ, ಓ ಸಿಂಗಲ್ ಆಗಿ ಬರಲಿ, ಇಳಿ ಇಳಿ ಇಳಿ, ಸ್ಟೈರ್ ಸ್ಟಕ್ ಆಗುತ್ತೆ. ಬಾಫ್ತಾ ಅಫ್ತಾ ಬಾ, ಫೋನು ಇಸ್ಕೋ, ಅಲ್ಲಿಗೆ ತಗೊಂಡೋಗೋಣ ಬಾ ಫಸ್ಟು, ಶೋಣ ಅಲ್ಲಿಗೆ ಹೋಗೋಣ ಬಾ. ಯಾರು ಎಲ್ಲ ಬರ್ತಾರೆ ಬ್ರೋ, ಈಗ ನೀನು ಕೂರಿಸ್ಕೊಂಡು ಹೋಗಕ್ಕಾಗಲ್ಲ, ಇಲ್ಲಡ್ರಿ ಹಿಂಗೆ ಹಿಂಗಡೆ ಅಲ್ಲಿಗೆ ಹೋಣ, ಹೆಡ್ಜಿ ಹೋಣ ಆ ಕಡೆ ಹೆಡ್ಜಿ ಹೋಣ. ನೋಡಿ ಅದು ಪ್ಯಾರಡೈಸ್, ಅದು ಅವ್ರದ್ದು ಈವೆಂಟ್ ಎಲ್ಲ ಇದ್ದಿದ್ದು ಅಲ್ಲಿ, ಅವ್ರು ಕೇಳಿದ್ರೆ ಇದು ರೆಸಾರ್ಟು ಆ ಕಡೆ ಹೋಗಿ ಅಂತ ಹೇಳಿದ್ರು. ನೋಡಿ ಇದೇ ಬೀಚು, ಏ ಬೇಡ ಬೇಡ, ರೆಕಾರ್ಡ್ ಆಗ್ತಿದೆ. ಅಪ್ತ ತಗ ಬರ್ಲಿತ್ತ ಗೊತ್ತಾಗುತ್ತೆ ಹಿಂಗೆ ಎಳ್ದಾಡ್ತೈತೆ ಅಂತ. ಅಪ್ತ ಅಪ್ತ ಅಯ್ಯೋ ಏನು ಎಳ್ದಾಡ್ತಿದ್ದೆ ಅವರು, ಟೈಟ್ ಜಾಸ್ತಿ ಆದರೆ ಆ ಕಡೆ ಹೋಗಲ್ಲ, ಅಲ್ಲಿಗೆ ಹೋಗೋಣ. ಈ ಕನ್ಕೊಳ್ಳಿ
ಅಯ್ಯೋ ಸಾಕಿಲ್ಲ ಹಾ ಫೈನಲ್ಲಿ ಏ ಮಳೆಗಿಲ್ಲ ಬಂದತ್ತು ಗುರು ಸೈಕು ಸ್ವಲ್ಪ ಮುಂದೆ ಮಾಡ ಮನೆ ಆಯ್ತು ಅಯ್ಯೋ 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 ಸೊ ಓಕೆ ಬಂದ್ವಿ ಸಾಕಿಷ್ಟೆ ಪ್ಲೇನ್ ಇದೆಯಂತೆ ಪ್ಲೇನು ನಮ್ಮ ಎಳ್ದಾಡ್ತೈತೆ ಪ್ಲೇನ್ ಅಂತೆ ಅಯ್ಯೋ 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 ಹಾಫ್ ಆಯ್ತು ವೈಟ್ 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 ಟೇಕ್ ಬ್ಯಾಕ್ ಹೇಳಿ ಬ್ರೋ ಹಿಂದೆ 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 ಮಚ್ಚ ಈ ಕರೆಕ್ಟ್ ನಿಲ್ಸಿ ನಿಂಗೆ ನಿಲ್ಸು ಬ್ರೋ ಇಲ್ಲಿಗೆ ಬನ್ನಿ ಬ್ರೋ ಇನ್ಸೈಡ್ ಹೋಗುತ್ತೆ ಫುಲ್ ಆಮೇಲೆ ಎಳ್ಕೊಳಕ್ಕಾಗಲ್ಲ ಗಾಡಿನ ಟೇಕ್ ಕ್ಲಚ್ ಇಡಿ ನ್ಯೂಟ್ರಿ ಹಾಕಿದೀಯಾ ಕ್ಲಚ್ ಇಡಿ ಬೇಗ ಮಳೆ ಬರುತ್ತೆ ಬೇಗ ಏ ಟೈಟ್ ಜಾಸ್ತಿ ಆದರೆ ಇಲ್ಲಿ ಎಂಟು ನೀರು ಬರುತ್ತೆ ರೆಡಿನಾ ಫೋನಲ್ಲಿ ವಿಡಿಯೋ ಹಫ್ತಾ ಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ ರೆಡಿ ಬ್ರೋ ರೆಡಿ ಶವನ್ ಗೋ ಬ್ಯಾಕ್ ರೆಡಿ ಸ್ಟಾರ್ಟ್ ಎಲ್ಲ ನೋಡೋದು ಹೆಂಗಾಯ್ತು ಅಯ್ಯೋ ಹೊಡೀರಿ ಬ್ರೋ ಏನು ನೋಡ್ತಿದ್ದೀರಾ ಸ್ಟ್ರೈಟ್ ಆಗಲ್ಲ ಅದು ಏನು ಮಾಡೋಕ್ಕಾಗಲ್ಲ ಅದು ಇದಾಗುತ್ತೆ ಏನು ಇವಾಗ ಓಕೆ ಎಲ್ಲ ಹೊಡೆದಾದ್ಮೇಲೆ ನೀನು ಮದ್ದು ನಿಲ್ಸ್ಕೊಂಡು ಅಯ್ಯೋ ಬ್ಯಾಕ್ ಅಂಡ್ ಟೈರ್ಸ್ ಜಾಸ್ತಿ ಆದರೆ ಇಲ್ಲಿ ನೀರು ಬಂದರೆ ನಮ್ಮ ಗಾಡಿ ಹೋಯ್ತು ಅಂತಾನೆ ತಗೊಂಡ್ಮೇಲೆ ಅಲ್ಲಿ ನಿಲ್ಸ್ಬಿಟ್ಟು ಬರೋಣ ಬನ್ನಿ ಮತ್ತೆ ಶವಣ್ ಸೊ ಇವತ್ತಿನ ವಿಡಿಯೋಗೆ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಇದೇ ಪ್ಯಾರಡೈಸ್ ಬೀಚು ಸೈಕಾಗೈತೆ ಪ್ಯಾರಡೈಸ್ ಬೀಚ್ ಆ ಕಡೆ ಪ್ರೈವೇಟ್ ಪ್ರಾಪರ್ಟಿ ಇರೋದಕ್ಕೆ ಹೋಗ್ಬಿಡಿ ಇಲ್ಲಿಗೆ ಬನ್ನಿ ಇದು ಫ್ರೀ ಆಫ್ ಕಾಸ್ಟು ಚೆನ್ನಾಗಿರುತ್ತೆ ಸೊ ನನ್ನ ಡ್ರೀಮು ಇದೆ ಬೀಚಿಗೆ ಬೈಕ್ ತಗೊಂಡು ಹೋಗಬೇಕು ಅಂತ ತಗೊಂಡು ಬಂದಿದ್ದೀನಿ ನೀರಲ್ಲ ಆಟಾಡೋಕೆ ಹೋಗಲ್ಲ ನನಗೂ ಈ ಥರ ಸೀ ವಾಟ್ರಿಗೂ ಆಗ್ಬರಲ್ಲ ಸೊ ಶವಣ್ ಯು ಕ್ಯಾನ್ ಪ್ಲೇ ನನಗೆ ಈ ನೀರು ಕಂಡ್ರೆ ಆಗಲ್ಲ ಆಟಾಡೋಣ ಅಂದರೆ ಆಮೇಲೆ ಆಟಾಡೋಣ ಬೇಕಿರ್ತ ಅಲ್ರಿ ಸೊ ಮಳೆ ಬರ್ತಿದೆ ಇವತ್ತಿನ ವಿಡಿಯೋಗೆ ಇಷ್ಟೇ ನೀವು ನಮ್ಮ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಡಾಲ್ಫಿನಿಗೆ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬೇಕು ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಹಾಕಿ ಹೋಗಿ ನಮ್ಮ ಡಾಲ್ಫಿನಿಗೆ ಫಾಲೋರ್ಸ್ ಜಾಸ್ತಿ ಬೇಕು ನಮ್ಮ ಅಫ್ತಾಬ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ಔಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್